ಎಲ್ರಿಗೂ ನಮಸ್ಕಾರ. ಈ ಲಾಸ್ಟಿಗೆ ಕಳ್ಸಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ನಾನು ಅದ್ ಹೇಳ್ಬೇಕು ಅಂತಿದ್ದೆ, ಇಲ್ಲ ಅವ್ರು ಹೇಳ್ಬಿಟ್ರು. ಅವಾಗ್ಲೇ ಶೂಸ್ ಹೇಳೋಣ ಅಂತಿದ್ದೆ, ನಮ್ಮ ರವಿಶಂಕರ್ ಹೇಳ್ಬಿಟ್ರು. ಸೊ ಇವಾಗ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ಹೇಳಾಗಿದೆ, ಆದ್ರೂ ಏನಾದ್ರು ಹೊಸ್ತೇನಾದ್ರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಒಂದು ಒಳ್ಳೆ ಅವಕಾಶ ನನಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕೆ ಆರ್ ಜಿ, ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ, ಆ ಥರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ, ನನಗೆ ತುಂಬ ತುಂಬ ಥ್ಯಾಂಕ್ ಯು ಯೋಗಿ ಬಾಯ್ ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯಿತು, ಇದು ಡೈರೆಕ್ಟರು. ನಾನು ತುಂಬ ದೊಡ್ಡ ಫ್ಯಾನು ಗುಲ್ಟು ಸಿನಿಮಾಗೆ. ಅದೊಂದು ಹೊಸ ಥರ ಸಿನಿಮಾನೇ ಬಂದಿತ್ತು, ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿತ್ತು. ಈ ಥರನು ಮೂವಿ ಮಾಡ್ಬೋದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನೂ ಖುಷಿ ಆಯಿತು. ಬಟ್ ಅವತ್ತೇ ನನಗೆ ಕೆ ಆರ್ ಜಿಲೇ ನನಗೆ ಇನ್ನೊಂದು ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು, ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನೂ ಖುಷಿಯಾಗಿತ್ತು. ಅದು ನೆಕ್ಸ್ಟ್ ಪ್ರೆಸ್ ಮೀಟ್, ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದವರು ಅನಿ, ಆಮೇಲೆ ಧನ್ಯಾ, ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ಟಲ್ಲಿ. ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್, ಧನ್ಯಾ ಅವ್ರು ಕಾಲು ಎಳಿತಾನೆ ಇರ್ತಾ ಇದ್ದ ಯಾವಾಗಲೂ. ಆಮೇಲೆ ಅವಾಗಲೇ ಒಂದು 2 ಇಂಚು ಉದ್ದ ಆಗಿದ್ದು ಧನ್ಯಾ. ಸೊ ನಾವಂತೂ ತುಂಬ ಮಜಾ ಮಾಡ್ತಾ ಇದ್ವಿ. ಜೊತೆಗೆ ಶರ್ಮಿಳಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್, ಅಂದ್ರೆ ಆಕ್ಷನ್ ಮಾಸ್ಟರ್, ಇಲ್ಲೋಡಿರಿ ಅಂದ್ರೆ ಅವಳು ಇಲ್ಲೋಡಿತಾ ಇದ್ಲು. ಸೊ ನಾನು ಅನಿ ಇಬ್ರದ್ದು, ನಮ್ಮ ಮೂರ್ ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಧನ್ಯಾನು ಇದಾರೆ. ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ವಧೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ, ಯಾವುದು ಸರಿಯಾಗಿ ಹೊಡೆದಿಲ್ಲ, ಎಲ್ಲ ಮಿಸ್ ಇಟ್ಟೆ. ಸೊ ನಾವು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ಹೊಡಿಬೇಕು ಅಂದ್ರೆ ಹಿಂಗೆ. ಸೊ ಯಾ, ಫಸ್ಟ್ ಟೈಮು ಆ್ಯಂಡ್ ಹೋಪ್ಫುಲ್ಲಿ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಳಾ ಅವರಿಗೆ. ಗುಡ್ ಫಾರ್ ಅದರ್ ಆಕ್ಟರ್ಸ್ ನೋ. ಆ್ಯಂಡ್ ರಘುವಣ್ಣನ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀನಿ, ಅವ್ರ ಜೊತೆ ಮಾಡದೆ ಒಂದು ತುಂಬ ಸಂತೋಷ. ಅವರೊಂಥರ ಆ್ಯಕ್ಟಿಂಗಲ್ಲಿ ಒಂದು ಮಹಾಸಾಗರ ಇದ್ದಂಗೆ, ಅವರೊಂದು ಬಾಟ್ಲಲ್ಲಿ ನೀರಷ್ಟು ಆ್ಯಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. ಜೋಗ ಜಲಪಾತ ಧುಮುಕಿ ಅಂದ್ರೆ ಧುಮುಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ. ಮೊನ್ನೆ ಶಾಖಹಾರಿ ನೋಡ್ತಾ ಇದ್ದೆ, ಗೋಪಾಲ್ ದೇಶಪಾಂಡೆ ಅವ್ರದ್ದು, ಇವ್ರದ್ದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು, ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ, ಇದು ಇದು ಎಷ್ಟೋ ಸಿನಿಮಾಗಳಿದೆ, ಪೌಡರ್ ನೆಕ್ಸ್ಟ್. ಸೊ ಹಾಗೆ ರಘುವಣ್ಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು, ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ, ಅದು ಬಿಟ್ಟು ನಾವು ಸ್ನೇಹಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ. ಅಲ್ಲೂ ಅಷ್ಟೇ, ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯೂಶಲಿ ಪ್ಯಾಕಪ್ ಆದ ತಕ್ಷಣ ನಾವು ಹೊರಡ್ತಾ ಇರ್ತೀವಿ, ಬಟ್ ನಮ್ ಗೌಡದ ಏನಾರು ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಆ ಕತೆ ಕೇಳಿನೆ ವಾಪಸ್ ಹೋಗ್ತೀವಿ. ಸೊ ಆ ತರ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು, ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ದೇಶಪಾಂಡೆ ಸರ್, ಅವ್ರದ್ದು ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ, ಲೈಫ್ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗತ್ತೆ. ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ರು. ಹಾ, ಅವರೇ ಹೇಳಿದ್ರು, ನನಗೂ ನೆನಪಿರ್ಲಿಲ್ಲ, ಅದು ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ನೋಡಿ. ಗಡ್ಡ ಎಲ್ಲ ಬೆಳ್ಳಿಗಾಗಿ, ಕೂದಲೆಲ್ಲ ಬೆಳ್ಳಿಗಾಗಿ ಹೋಗಿದೆ. ರಘುವಣ್ಣನ ನಂದು ಸೇಮ್ ಏಜ್, ಏನು 1 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ. ಎಸ್, ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ನಾಗು ಅವರು ಅದ್ಭುತ ನಟ. ನಾನು ಫಸ್ಟ್ ನಾಗು ಅವ್ರು ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್, ಡೈರೆಕ್ಟರ್ ಪವನ್ ಜೊತೆ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು, ತುಂಬಾನೇ ಇಷ್ಟ ಆಗಿತ್ತು. ಅವಾಗ್ಲೇ ಅನ್ಕೊಂಡಿದ್ದೆ, ಯಾರಪ್ಪ ಇದು, ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಒಳ್ಳೆ ಟೈಮಿಂಗ್ ಇದೆ. ಸೊ ಕೊನೆಗೂ ನಾಗೋರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದಾರೆ, ಬರೀ ವಿಲನ್ ಅಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ, ಒಳ್ಳೇದಾಗ್ಲಿ ನಾಗು, ಆಲ್ ದ ಬೆಸ್ಟ್. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದೆ. ರಘುವಣ್ಣ ಹೇಳ್ದಾಗೆ ಅವರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನ ನೋಡೋದಕ್ಕೆ ಖುಷಿ ಆಗುತ್ತೆ, ಆ ತರ ಇದೆ. ಸೊ ಇನ್ನು ಕೊನೆಯದಾಗಿ TVF, ಕೊನೆದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನನ್ನ ಥ್ಯಾಂಕ್ಸ್ TVF ಅವರಿಗೆ. ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ, ಪಂಚಾಯತ್, ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ ಅಮೆಝಾನ್ ಅಲ್ಲಿ ಇದೆ. ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸಿರೀಸ್ಗಳದು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. TVF ಅವರು ಕನ್ನಡಕ್ಕೆ ಮೊದಲೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ. ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರಾ? ಓಕೆ ಓಕೆ, ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಓ ಎಸ್, ನಮ್ಮ ಚೇತನ್ ನಂಜುಂಡಯ್ಯ ಅಂತ ತತ್ಸಮ ತತ್ಭವ ಪ್ರೊಡ್ಯೂಸರು ಈ ಸಿನಿಮಾದಲ್ಲಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ. ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಅದು ಕೊಡ್ತಾ ಇರಲಿಲ್ಲ.
ಥ್ಯಾಂಕ್ ಯು. ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರು ಇಷ್ಟ ಆಗಿದೆ, ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ 23ಕ್ಕೆ ಬಂದು ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದು, ಆರಿ ಅಲೆಕ್ಸ್ ಯಾವುದು, ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ಡ್ ಫಾರ್ ಲಾರ್ಜ್ ಸ್ಕ್ರೀನ್, ನಾಟ್ ಫಾರ್ ಫೋನ್. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ಮೊಬೈಲ್ ಫೋನಲ್ಲಿ ನೋಡಬೇಡಿ. ಆ್ಯಂಡ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೇನಾದ್ರು ಕೇಳಿದ್ಯಾ? ಅಷ್ಟೇ ಸರ್, ಫುಲ್ ಕವರ್ ಮಾಡ್ಬಿಟ್ರಿ ನೀವೇ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.